ಎಲ್ಲರಿಗೂ ನಮಸ್ಕಾರ. ಜೈ ಕರ್ನಾಟಕ ಮಾತೆ. ಮಲಬಾರ್ ಮುಸ್ಲಿಂ ಅಸೋಸಿಯೇಷನ್ನ ಗೌರವಾನ್ವಿತ ಅಧ್ಯಕ್ಷರು ಡಾಕ್ಟರ್ ಎನ್ ಎ ಮೊಹಮ್ಮದ್ ಸಾಹೇಬ್ರವರು, ನಮ್ಮ ಸಂಸ್ಥೆಯ ಪ್ರೀತಿಯ ಆಹ್ವಾನದ ಮೇರೆಗೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿರತಕ್ಕಂತಹ ನಮ್ಮ ಪ್ರೀತಿಯ ಡಾಕ್ಟರ್ಗಳಾದ ರಮೇಶ್ ರೇವಣ್ಣನವರು, ನಮ್ಮ ಸಂಸ್ಥೆಯ ಉಪಾಧ್ಯಕ್ಷರು ಅಡ್ವೊಕೇಟ್ ಪಿ ಉಸ್ಮಾನ್ರವರು, ನಮ್ಮ ಸಂಸ್ಥೆಯ ಗುರುಗಳಾದ ಮೊಹಮ್ಮದ್ ನೂರಿ ಅವರು, ವೈಸ್ ಚೇರ್ಮನ್ ವಿ ಸಿ ಕರೀಂ ಸಾಹೇಬರು, ಅದೇ ಥರ ಸಮಾಜ ಸೇವಕರಾದಂಥ ಜೈಸನ್ರವರು, ನಮ್ಮ ಸಂಸ್ಥೆಯ ಪಾಂಶುಪಾಲರಾದಂಥ ಮುಜಾಹಿದ್ ಮುಸ್ತಫಾ ಖಾನ್ರವರು, ವರ್ಕಿಂಗ್ ಕಮಿಟಿ ಮೆಂಬರ್ ಆದಂತಹ ಎಂಪೈರ್ ಅಸೀರ್ ಸಾಹೇಬರು, ಪ್ರೀತಿಯ ಶಾಕಿರ್ ಸಾಹೇಬರವರು, ಸಿ ಎಚ್ ಅಬು ಹಾಜಿ ಅವರು, ಯೂಸುಫ್ ಬರೋಡಿ ಅವರು, ಹಾಗೂ ಅನೇಕರು ನಮ್ಮ ಸಂಸ್ಥೆಯ ಪದಾಧಿಕಾರಿಗಳೇ, ಇಲ್ಲಿ ನೆರವೇರಿಸಂತ ಬಂಧುಗಳೇ, ಪ್ರೀತಿಯ ವಿದ್ಯಾರ್ಥಿಗಳೇ, ನಮ್ಮ ಅತಿ ಪ್ರೀತಿಯ ಅಧ್ಯಾಪಕರೇ, ನಾವು ಇಲ್ಲಿ ಇವತ್ತು ಕನ್ನಡ ರಾಜ್ಯೋತ್ಸವವನ್ನು ಆಚರಿಸ್ತಾ ಇದ್ದೇವೆ. ಜೊತೆಯಲ್ಲಿ ಮಾದಕ ವಸ್ತು ಸೇವನೆ ಅದರ ಬಗ್ಗೆ ಜಾಗೃತಿ ಮೂಡಿಸುವ ಪರವಾಗಿ ಮಾನವ ಸರಪಳಿ ಹಮ್ಮಿಕೊಂಡಿದ್ದೇವೆ. ಈಗಾಗಲೇ ನಮ್ಮ ರಾಜ್ಯದ ಬಗ್ಗೆ ನಮ್ಮ ವೈಸ್ ಚೇರ್ಮನ್ರವರು ಅಡ್ವೊಕೇಟ್ ಪಿ ಉಸ್ಮಾನ್ರವರು ನಮ್ಮ ರಾಜ್ಯದ ಬಗ್ಗೆ ಹೇಳಿದರು. ಈ ನಮ್ಮ ರಾಜ್ಯವು ಪ್ರತಿ ವರ್ಷ ನವೆಂಬರ್ 1ರಂದು ರಾಜ್ಯಾದ್ಯಂತ 67ನೇ ಕನ್ನಡ ರಾಜ್ಯೋತ್ಸವವನ್ನು ಬಹಳ ವಿಜೃಂಭಣೆಯಿಂದ ಆಚರಣೆ ಮಾಡಲಾಗುತ್ತದೆ. ಇದೆಲ್ಲ ನಮಗೆಲ್ಲರಿಗೂ ಗೊತ್ತಿದೆ. ಪ್ರತಿ ಕನ್ನಡಿಗನೂ ಕರುನಾಡಿನ ಹೆಮ್ಮೆಯ ದಿನ ಕನ್ನಡ ರಾಜ್ಯೋತ್ಸವ, ಅದು ನಮ್ಗೆ ಗೊತ್ತಿದೆ. ಕರ್ನಾಟಕವನ್ನು ಮೊದಲು ಮೈಸೂರು ಪ್ರಾಂತವಾಗಿತ್ತು. 1947ರಲ್ಲಿ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕ ನಂತರ ಅಂದಿನ ಮೈಸೂರು ಮಹಾರಾಜ ಆಗಿರದ ಒಡೆಯರವರು ತಮ್ಮ ರಾಜ್ಯವನ್ನು ಭಾರತ ದೇಶದೊಂದಿಗೆ ವಿಲೀನ ಮಾಡಲು ಒಪ್ಪಿದರು. ಹೀಗಾಗಿ ಮೈಸೂರು 1950ರಲ್ಲಿ ಕರ್ನಾಟಕ ರಾಜ್ಯವಾಗಿ, ಭಾರತದ ಒಂದು ರಾಜ್ಯವಾಗಿ ಮಾರ್ಪಡಲಾಯಿತು. ನಮ್ಮ ಚಿಕ್ಕ ವಯಸ್ಸಿನಲ್ಲಿ ಬೆಂಗಳೂರಲ್ಲಿ ಈ ರಾಜ್ಯೋತ್ಸವ ಹಲವು BTS ಬಸ್ಸುಗಳ ಮೇಲೆ ಅಲಂಕರಿಸಿ ಮೈಕ್ ಸೆಟ್ಟಲ್ಲಿ ಹಾಕಿಸಿ ಕನ್ನಡ ಹಾಡುಗಳನ್ನು ಆಡಿ ಎಲ್ಲ ಅತಿ ವಿಜೃಂಭಣೆಯಿಂದ ಮಾಡ್ತಾ ಒಂದು ಕಾಲ ಇತ್ತು. ಇವಾಗ ಅದು ನಾವೆಲ್ಲೂ ಕಾಣಿಸ್ತಾ ಇಲ್ಲ. ನಿಮಗೆಲ್ಲರೂ ಗೊತ್ತಿರೋ ಹಳೆಯವರಿಗೆಲ್ಲ ಗೊತ್ತಿದೆ ಅದು. ಕನ್ನಡ ಅಂದರೆ ಕನ್ನಡಿಗ ಅಂದರೆ ನಮ್ಮ ಎದೆಯಲ್ಲಿರಬೇಕು. ನಾನೊಬ್ಬ ಸಚ್ಚ ಕನ್ನಡಿಗ, ಆ ಹೆಮ್ಮೆ ನನಗಿದೆ. ಎಲ್ಲರೂ ಕನ್ನಡ ಬಗ್ಗೆ ಮಾತಾಡ್ತಾರೆ, ಕನ್ನಡ ಬಗ್ಗೆ ಸಾಕಷ್ಟು ಅರಿವು ಮೂಡಿಸ್ತಾರೆ. ಆದರೆ ಒಬ್ಬ ಕನ್ನಡಿಗನಾಗಿ ಒಳ್ಳೆ ರೀತಿಯಲ್ಲಿ ಬಾಳಬೇಕು ಎಂಬುದು ಹಲವಾರು ರೀತಿಯಲ್ಲಿ ನಾವು ಮರೆತೋಗುತ್ತೆ. ನಾನು ಅದ್ರ ಬಗ್ಗೆ ಜಾಸ್ತಿ ಹೇಳ್ತಾ ಇಲ್ಲ. ಈ ಇಲ್ಲಿ ಇವಾಗ ನಮ್ಮ 2-3 ಕಾರ್ಯಕ್ರಮ, ಒಂದು ಡ್ರಗ್, ಅದೇ ಮಾದಕ ವಸ್ತು ಸೇವನೆ. ನಮ್ಮ ವಿದ್ಯಾರ್ಥಿಗಳಿಗೆ ನಾನೊಂದು ಕಿವಿಮಾತು ಹೇಳ್ತೀನಿ. ಈಗಾಗಲೇ ನಮ್ಮ ಡಾಕ್ಟರ್ ಅವರು ಸಾಕಷ್ಟು ಅದ್ರ ಬಗ್ಗೆ ನಿಮಗೆ ತಿಳುವಳಿಕೆ ಕೊಟ್ಟರು. ಅದ್ರ ಬಗ್ಗೆ ಸುಮಾರು ಅವೇರ್ನೆಸ್ ಇವಾಗ ಹೇಳಿದ್ರು. ಅವರು ಸುಮಾರು ವಿಷಯಗಳಲ್ಲಿ ಹೇಳಿದ್ರು, ಎಷ್ಟು ಡ್ರಗ್ಸ್ ಇದೆ, ಆ ಡ್ರಗ್ಸ್ ಪರಿಣಾಮಗಳೇನು, ಆ ಡ್ರಗ್ಸಿಂದ ಏನೇನು ಆಗುತ್ತೆ ಅಂತ. ಬಟ್ ಒಂದು ವಿಷಯ ಏನಂದರೆ, ಈ ಮಾದಕ ವಸ್ತು ಸೇವನೆಯಿಂದ ಫಸ್ಟ್ ನಿಮ್ಮ ಶರೀರ ಹಾಳಾಗುತ್ತೆ. ನಮ್ಮ ವಿದ್ಯಾರ್ಥಿಗೆ ಹೇಳೋದು, ಅದಾದಮೇಲೆ ಏನಾಗುತ್ತೆ, ನಿಮ್ಮ ಜೀವನ ಹಾಳಾಗುತ್ತೆ, ನಿಮ್ಮ ಬದುಕು ಹಾಳಾಗುತ್ತೆ, ನಿಮ್ಮ ಫ್ಯಾಮಿಲಿ ಹಾಳಾಗುತ್ತೆ, ನಮ್ಮ ದೇಶನೇ ಹಾಳಾಗುತ್ತೆ. ಆದ್ದರಿಂದ ಪ್ರೀತಿಯ ವಿದ್ಯಾರ್ಥಿಗಳೇ, ನೀವೇ ಇದರ ಬಗ್ಗೆ ಹುಷಾರಾಗಿರಬೇಕು. ಯಾಕಂದರೆ ಇದು ಸೇವನೆ ಮಾಡೋರು ಮನೆಯಲ್ಲಿ ಗೊತ್ತಿಲ್ಲದಂಗೆ, ಶಾಲೆಯಲ್ಲಿ ಗೊತ್ತಿಲ್ಲದಂಗೆ, ಟೀಚರ್ಸ್ಗೆ ಗೊತ್ತಿಲ್ಲದಂಗೆ ನೀವಾಗಿ ಎಲ್ಲೆಲ್ಲೋ ಹೋಗಿ ಏನೇನೋ ಮಾಡ್ತೀರಿ. ಅದು ನೀವೇ ನಿಮ್ಮ ಬಗ್ಗೆ ಗೌರವದಿಂದ ಆಲೋಚನೆ ಮಾಡಿ ಅದರಿಂದ ದೂರ ಇರಬೇಕು. ಒಂದು ಲಿಮಿಟ್, ಇವಾಗ ಅಧ್ಯಾಪಕರಿಗೆ ಟೀಚರ್ಸ್ಗಳಿಗೆ ಒಂದು ಲಿಮಿಟ್ ಇದೆ. ಮನೇಲಿ ತಂದೆ ತಾಯಿಗಳಂತೂ ಗೊತ್ತೇ ಇಲ್ಲ ನೀವೇನೇನು ಮಾಡ್ತೀರಂತ. ಟೀಚರ್ಸ್ಗೆ ಒಂದು ಲಿಮಿಟ್ ಇರುತ್ತೆ, ಅವರು ಇದ್ರ ಬಗ್ಗೆ ನಿಮಗೆ ಅರಿವು ಕೊಡ್ತಾರೆ.
ಬಟ್ ಟೀಚರ್ ನಾನೇ ಇದ್ರ ಬಗ್ಗೆ ನೀವು ಸ್ವಲ್ಪ ಗಮನದಲ್ಲಿಟ್ಟುಕೊಂಡು ಮಕ್ಕಳಿಗೆ ಆವಾಗ ಇದ್ರ ಬಗ್ಗೆ ತಿಳುವಳಿಕೆ ನೀವು ಕೊಡಬೇಕು. ಈ ನಾನು ಜಾಸ್ತಿಯನ್ನು ಮಾತಾಡೋಕ್ಕೆ ಇಷ್ಟಪಡ್ತಾ ಇಲ್ಲ, ಇನ್ನೂ ಸುಮಾರು ಕಾರ್ಯಕ್ರಮ ಇದೆ. ಆದ್ದರಿಂದ ಇವತ್ತಿನ ಈ ರಾಜ್ಯೋತ್ಸವ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ನನ್ನ ವಂದನೆಗಳನ್ನು ಅರ್ಪಿಸ್ತಾ ಎರಡು ಮಾತನ್ನು ನಾನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.